ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಅದೃಷ್ಟ ಅನ್ನೋದು ಎಲ್ಲಾ ಟೈಮಲ್ಲೂ ಹುಟ್ಕೊಂಡು ಬರಲ್ಲ ಅದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ನಮ್ಮ ಟೈಮ್ ಬಂದಾಗ ಬೇಡ ಬೇಡ ಅಂದ್ರೂ ಲಕ್ ಅನ್ನೋದು ನಮ್ಮ ಹೆಗಲ ಇರುತ್ತೆ ಅದನ್ನ ಹೇಗೆ ಬಳಸಿಕೊಳ್ತೀವೋ ಹಾಗೆ ನಮ್ಮ ಮುಂದಿನ ಲೈಫ್ ನಿರ್ಧಾರ ಆಗೋದು ಅದೃಷ್ಟ ಅನ್ನೋ ಒಂದೇ ಒಂದು ಚಾನ್ಸ್ಗಾಗಿ ಎಲ್ಲರೂ ಕಾಯೋದು ಆತ್ಮೀಯರೇ ಇದೇ ಅದೃಷ್ಟ ಈಗ ಬಿಗ್ ಬಾಸ್ ಮನೆಯ ಕುಚ್ಚುಕು ಗೆಳೆಯರಿಗೆ ಒಲಿದು ಬಂದಿದೆ ಯಾವ ದೊಡ್ಡ ಅವಕಾಶಕ್ಕಾಗಿ ಕಾಯ್ತಾ ಇದ್ರೋ ಅಂತ ದೊಡ್ಡ ಅವಕಾಶವೇ ಹುಟ್ಕೊಂಡು ಬಂದಿದೆ ವಿನಯ್ ಹಾಗೂ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಹೋಗೋದಿಕ್ಕೂ ಮೊದಲಿನಿಂದಲೂ ಒಳ್ಳೆ ಸ್ನೇಹಿತರು ಒಬ್ರಿಗೊಬ್ರು ಕಷ್ಟ ಕಾಲದಲ್ಲೂ ಜೊತೆಗೆ ನಿಂತವರು ಇಬ್ಬರು ಸಹ ಒಳ್ಳೆ ಕಲಾವಿದರೆ ಅಭಿನಯಕ್ಕೆ ಅಂತ ನಿಂತ್ರೆ ಯಾರ ಮುಂದೆಯೂ ಕಮ್ಮಿ ಇಲ್ಲ ಅನ್ನೋದನ್ನ ಈಗಾಗಲೇ ಪ್ರೂವ್ ಮಾಡಿರೋ ಕಲಾವಿದರು ಆದ್ರೆ ಅದೃಷ್ಟ ಅನ್ನೋದು ಮಾತ್ರ ಎಲ್ಲೂ ಕೈ ಹಿಡಿದಿರಲಿಲ್ಲ ಎಷ್ಟೇ ಕಷ್ಟಪಟ್ಟರು ಅದೆಂತ ಪಾತ್ರ ಮಾಡಿದ್ರು ಲಕ್ ಅನ್ನೋದು ಬೆಂಬಲಕ್ಕೆ ನಿಲ್ತಿರ್ಲಿಲ್ಲ ಎವರಿಬ್ರು ಒಳ್ಳೆ ಕಲಾವಿದರು ಕಣೋ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಎಲ್ಲರೂ ಬೆಂತಟ್ಟಿದ್ರೆ ಹೊರತು ಕರೆದು ಚಾನ್ಸ್ ಕೊಟ್ಟಿರ್ಲಿಲ್ಲ ಆದ್ರೀಗ ಕಾಲ ಬದಲಾಗಿದೆ ವಿನಯ್ ಹಾಗೂ ಕಾರ್ತಿಕ್ ಬಾಳಲ್ಲಿ ಹೊಸ ಮನ್ವಂತರ ಶುರುವಾಗಿದೆ ಒಳ್ಳೊಳ್ಳೆ ಅವಕಾಶಗಳೇ ಹುಟ್ಕೊಂಡು ಬರ್ತಾ ಇದೆ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿರೋ ಕಾರ್ತಿಕ್ ದೊಡ್ಡಮನೆ ಬ್ಯಾನರ್ನಲ್ಲಿ ನಟಿಸೋದಕ್ಕೆ ಸಜ್ಜಾದ್ರೆ ವಿನಯ್ಗೆ ಕಿಚ್ಚ ಸುದೀಪ್ ಅವರೇ ಬಿಗ್ ಆಫರ್ ಕೊಟ್ಟಿದ್ದಾರಂತೆ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾದಲ್ಲಿ ವಿನಯ್ ಸಹ ಬಣ್ಣ ಹಚ್ಚಲಿದ್ದಾರಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಮೊದಲು ಕಾರ್ತಿಕ್ ಬಗ್ಗೆ ಹೇಳ್ಬಿಡ್ತೀವಿ ಆಮೇಲೆ ವಿನಯ್ಗೆ ಆಫರ್ ಸಿಕ್ಕಿದ್ದೇನು ಕಿಚ್ಚ ಸುದೀಪ್ ಹೇಳಿದ್ದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ನಿಜಕ್ಕೂ ಅದ್ಭುತ ಕಲಾವಿದ ಒಬ್ಬ ಹೀರೋಗೆ ಏನೆಲ್ಲ ಗುಣ ಇರಬೇಕು ಅದೆಲ್ಲವೂ ಅವರಲ್ಲಿದೆ ಒಳ್ಳೆ ಅಭಿನಯ ನೋಡೋದಕ್ಕೆ ಹ್ಯಾಂಡ್ಸಮ್ ಡಾನ್ಸ್ ಫೈಟ್ ಎಲ್ಲದರಲ್ಲೂ ಕಾರ್ತಿಕ್ ಸೂಪರ್ ಆದ್ರೆ ಏನ್ ಮಾಡೋದು ಅವಕಾಶ ಕೊಡ್ತಿರ್ಲಿಲ್ಲ ಡೊಳ್ಳು ಅನ್ನೋ ಗ್ರಾಮೀಣ ಸೊಗಡಿನ ಸಿನಿಮಾದಲ್ಲಿನ ಇವರ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯೇ ಬಂದಿತ್ತು ಇಂತಹದ್ದೊಂದು ದೊಡ್ಡ ಪ್ರಶಸ್ತಿಯನ್ನ ಪಡೆದ್ರೂ ಕೂಡ ಅವಕಾಶ ಮಾತ್ರ ಸಿಕ್ತಿರ್ಲಿಲ್ಲ ಸುಮಾರು ವರ್ಷಗಳಿಂದ ಕಿರುತೆರೆ ಲೋಕದಲ್ಲಿ ಇದ್ರೂ ಕೂಡ ಹೇಳ್ಕೊಳ್ಳುವಂತ ಒಂದೇ ಒಂದು ಹಿಟ್ ಕೊಟ್ಟಿದ್ದಿಲ್ಲ ಎಲ್ಲಾ ಸಣ್ಣ ಪುಟ್ಟ ಪಾತ್ರಗಳೇ ಆತ್ಮೀಯರೆ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಎಲ್ಲದಕ್ಕೂ ಸಮಯ ಬರಬೇಕು ನಿನ್ ಟೈಮ್ ಬಂದಾಗ ನಿಮಗೆ ಸಿಗ್ಬೇಕಿರೋದು ಸಿಕ್ಕೇ ಸಿಗುತ್ತೆ ಅಂತ ಈ ಮಾತು ನೂರಕ್ಕೆ ನೂರರಷ್ಟು ನಿಜ ಯಾಕಂದ್ರೆ ಕಾರ್ತಿಕ್ ಇಷ್ಟು ವರ್ಷ ತಾಳ್ಮೆಯಿಂದ ಕಾದಿದ್ದಕ್ಕೆ ಇವತ್ತು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಕಾರ್ತಿಕ್ಗೆ ದೊಡ್ಡ ಮನೆಯಿಂದಲೇ ದೊಡ್ಡ ಆಫರ್ ಬಂದಿದೆ ಆತ್ಮೀಯರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ದೊಡ್ಡ ಮನೆ ಬ್ಯಾನರ್ ಅಂದ್ರೆ ಅದಕ್ಕೊಂದು ತೂಕ ಇದೆ ಅದಕ್ಕೊಂದು ಗೌರವ ಇದೆ ದೊಡ್ಡಮನೆ ಬ್ಯಾನರ್ನಲ್ಲಿ ಸಿನಿಮಾ ಮಾಡೋದಂದ್ರೆ ಅದೃಷ್ಟ ಅಂದ್ಕೊಂಡಿರೋ ಅದೆಷ್ಟೋ ಕಲಾವಿದರಿದ್ದಾರೆ ಅಂತಹದ್ರಲ್ಲಿ ಕಾರ್ತಿಕ್ಗೆ ಆ ಅವಕಾಶ ಒಲಿದು ಬಂದಿದೆ ದೊಡ್ಡಮನೆ ಬ್ಯಾನರ್ನಲ್ಲಿ ಹೊಸದಾಗಿ ಶುರುವಾಗ್ತಿರೋ ಸಿನಿಮಾದಲ್ಲಿ ಕಾರ್ತಿಕ್ ನಟಿಸಲಿದ್ದಾರೆ ಇಲ್ಲಿಂದ ಕಾರ್ತಿಕ್ ಅವರ ಸಿನಿಮಾ ಜರ್ನಿಗೆ ಹೊಸ ಆಯಾಮವೇ ಸಿಗಲಿದೆ ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ ಇಂತಹದೊಂದು ಸುದ್ದಿ ಹರಿದಾಡ್ತಿದ್ದಂತೆ ಕಾರ್ತಿಕ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಆತ್ಮೀಯರೇ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ ಇತ್ತೀಚೆಗೆ ಬಿಡುಗಡೆಯಾದ ವಿನಯ್ ರಾಜ್ಕುಮಾರ್ ಅಭಿನಯದ ಒಂದು ಸರಳ ಪ್ರೇಮಕತ್ತೆ ಸಿನಿಮಾದಲ್ಲೂ ಕಾರ್ತಿಕ್ ಅಭಿನಯಿಸಿದ್ರು ಇದು ಕೂಡ ದೊಡ್ಡ ಮನೆಯ ಬ್ಯಾನರ್ ಸಿನಿಮಾವೇ ಈ ಸಿನಿಮಾದಲ್ಲಿ ಕಾರ್ತಿಕ್ ಎಂಟ್ರಿ ಆದ ಮೇಲೆ ಅಭಿನಯಿಸಿದ ದಿಕ್ಕೇ ಬದಲಾಗುತ್ತೆ ಅಂತಹದೊಂದು ಒಳ್ಳೆ ಪಾತ್ರ ನಿಭಾಯಿಸಿದ್ದಾರಂತೆ ಆತ್ಮೀಯರೇ ಇನ್ನು ವಿನಯ್ ವಿಷಯಕ್ಕೆ ಬರೋದಾದ್ರೆ ವಿನಯ್ ಸಹ ಕಿರುತೆರೆ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದವರು ಒಂದು ಕಾಲದಲ್ಲಿ ಹರಹರ ಮಹಾದೇವ ಧಾರಾವಾಹಿಗೆ ಮನಸೋಲದವರೇ ಇಲ್ಲ ಇದರಲ್ಲಿ ವಿನಯ್ ಪಾತ್ರ ಹೇಗಿತ್ತು ಅಂದ್ರೆ ನಿಜವಾದ ಪರಮೇಶ್ವರನ ಅನುಬೇಕು ಅಷ್ಟರ ಮಟ್ಟಿಗೆ ಶಿವ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿದ್ರು ಹೀಗೆ ಒಂದಿಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದ ವಿನಯ್ಗೆ ಕಿರುತೆರೆ ಲೋಕದಲ್ಲಿ ಒಳ್ಳೆ ಹೆಸರು ಇದೆ ಆದ್ರೆ ಈಗೀಗ ಅವಕಾಶಗಳೇ ಇಲ್ಲ ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಆನೆ ಆರ್ಭಟ ನೋಡಿದ್ರು ವಿನಯ್ ಲಕ್ಕೆ ಬದಲಾಗಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾದಲ್ಲಿ ವಿನಯ್ ನಟಿಸಲಿದ್ದಾರಂತೆ ವಿನಯ್ಗಾಗಿ ಒಂದು ಪಾತ್ರವನ್ನ ರೆಡಿ ಮಾಡಲಾಗಿದ್ದು ಕಿಚ್ಚನ ಜೊತೆ ಬಣ್ಣ ಹಚ್ಚಲಿದ್ದಾರೆ ಆದ್ರೆ ಯಾವ ಪಾತ್ರ ಅನ್ನೋದು ಮಾತ್ರ ಗೊತ್ತಾಗ್ಲಿಲ್ಲ ಆತ್ಮೀಯರೇ ವಿನಯ್ ಮೊದಲಿನಿಂದಲೂ ನಾನು ಹೀರೋ ಅಲ್ಲ ವಿಲನ್ ಅಂತ ಹೇಳ್ಕೊಂಡೇ ಬಂದಿರೋದು ಅದರಲ್ಲೂ ವಿಲನ್ ಪಾತ್ರಕ್ಕೆ ಹೇಳಿ ಮಾಡಿಸಿದ ನಟ ಹೀಗಾಗಿ ವಿನಯ್ಗೆ ವಿಲನ್ ರೋಲ್ ಕೊಡ್ತಾರೆ ಅಂತಾನೆ ಗಾಂಧಿನಗರದಲ್ಲಿ ಜನ ಮಾತನಾಡ್ಕೊಳ್ತಿದ್ದಾರೆ ಆತ್ಮೀಯರೇ
ವಿನಯ್ ನಿಜಕ್ಕೂ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ. ಜೀವನದಲ್ಲಿ ತುಂಬಾ ನೋವು ಅನುಭವಿಸಿದವರು. ತಂದೆ ತಾಯಿ ಕೊಡದ ಪ್ರೀತಿಯನ್ನ ಪತ್ನಿ ಆಧವಳು ಧಾರೆ ಎಳೆದಿದ್ದಾರೆ. ಕಷ್ಟದಲ್ಲಿ ಕೈ ತೊಳೆದಿದ್ದ ವಿನಯ್ಗೆ ಈಗ ಅದೃಷ್ಟದ ಕಾಲ. ಕನ್ನಡ ಮಾತ್ರ ಅಲ್ಲ, ತೆಲುಗು ತಮಿಳು ಇಂಡಸ್ಟ್ರಿಯಿಂದಲೂ ಅವಕಾಶ ಬರ್ತಿದೆ. ಆದ್ರೆ ಕನ್ನಡಕ್ಕೆ ನನ್ನ ಮೊದಲ ಆದ್ಯತೆ. ಇಲ್ಲಿ ಒಳ್ಳೆ ಪಾತ್ರಗಳು ಸಿಗದೇ ಇದ್ರೆ ಬೇರೆ ಭಾಷೆಯ ಪಾತ್ರಗಳತ್ತ ಗಮನ ಹರಿಸ್ತೀನಿ ಅಂತ ವಿನಯ್ ಅವರೇ ಹೇಳ್ಕೊಂಡಿರೋದು. ಆತ್ಮೀಯರೇ, ಏನೇ ಆಗ್ಲಿ, ಕುಚ್ಚುಕ್ಕೂ ಗೆಳೆಯರಿಬ್ಬರಿಗೂ ಒಳ್ಳೇದಾಗ್ಲಿ, ಅವರು ಅಂದ್ಕೊಂಡಂತೆ ಅವರ ಬದುಕು ಮುಂದೆ ಸಾಗಲಿ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸುವಂತಾಗಲಿ, ಎಲ್ಲದಕ್ಕೂ ಮಿಗಿಲಾಗಿ ಬಡವರ ಮಕ್ಕಳು ಬೆಳೆಯುವಂತಾಗಲಿ. ಆತ್ಮೀಯರ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.